ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮೂರನೆಯ ಅವಧಿಯಲ್ಲಿ ಸಚಿವರಿಗೆ ಖಾತೆಗಳ ಹಂಚಿಕೆಯಾಗಿದೆ. ಕರ್ನಾಟಕದ ಐವರು ಸಚಿವರು, ಮಾನ್ಯ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು, ನಿರ್ಮಲಾ ಸೀತಾರಾಮನ್ ಅವರಿಗೆ ಹಣಕಾಸು ಸಚಿವಾಲಯ, ಇಬ್ಬರು ಕೂಡ ಕ್ಯಾಬಿನೆಟ್ ದರ್ಜೆಯ ಸಚಿವರು, ಪ್ರಹ್ಲಾದ್ ಜೋಶಿ ಆಹಾರ ಮತ್ತು ಗ್ರಾಹಕ ವ್ಯವಹಾರ ಮತ್ತು ನವೀಕರಿಸಬಹುದಾದ ಇಂಧನಗಳ ಸಚಿವಾಲಯ, ಅದು ಕೂಡ ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನ ಈ ಮೂವರಿಗೆ. ಉಳಿದ ಇಬ್ಬರು, ವಿ ಸೋಮಣ್ಣ ಜಲಶಕ್ತಿ ಮತ್ತು ರೈಲ್ವೆ ಖಾತೆಯ ರಾಜ್ಯ ಸಚಿವ ಎರಡರಲ್ಲೂ ಕೂಡ, ಜೊತೆಗೆ ಶೋಭಾ ಕರಂದ್ಲಾಜೆ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಸಚಿವಾಲಯದ ರಾಜ್ಯ ಸಚಿವೆ. ಸೊ ಐವರಿಗೆ ಖಾತೆಗಳ ಹಂಚಿಕೆಯಾಗಿದೆ. ನಿರ್ಮಲಾ ಸೀತಾರಾಮನ್ ಅವರಿಗೂ ಕರ್ನಾಟಕಕ್ಕೂ ಅಷ್ಟೇನು, ರಾಜ್ಯ ಕರ್ನಾಟಕ ವಿಧಾನಸಭೆಯಿಂದ ರಾಜ್ಯಸಭೆಗೆ ಆಯ್ಕೆಯಾಗಿ ಹೋಗಿದ್ದಾರೆ ಅನ್ನೋದೊಂದು ಬಿಟ್ಟರೆ, ನಿರ್ಮಲಾ ಸೀತಾರಾಮನ್ ಅವರಿಗೆ ಯಾವುದೇ ಕನ್ಸನ್ಸು ಕರ್ನಾಟಕದ ಮೇಲೆ ಇಲ್ಲ. ನಿರ್ಮಲಾ ಸೀತಾರಾಮನ್ ಮೋದಿ ಸರ್ಕಾರದ ಅವಧಿಯಲ್ಲಿ ಇಲ್ಲಿವರೆಗೆ ಅರಗೆನ್ಸಿಯನ್ನೇ ತೋರಿಸ್ಕೊಂಡ್ಬಂದರು, ಹಠಮಾರಿತನ ಮತ್ತು ಧಿಮಾಕಿನ ವರ್ತನೆಯನ್ನು ತೋರಿಸ್ಕೊಂಡು ಬಂದರು. ಸೊ ಅವರಿಂದ ದೊಡ್ಡ ಮಟ್ಟದ್ದನ್ನು ಏನೂ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಪಾಯಿಂಟ್ ನಂಬರ್ ಒಂದು. ಎರಡನೆಯದ್ದು, ಕುಮಾರಸ್ವಾಮಿ ಅವರ ಖಾತೆಗೆ ಸಂಬಂಧಪಟ್ಟ ಹಾಗೆ ಹೆವಿ ಇಂಡಸ್ಟ್ರೀಸು, ನನ್ನ ಪ್ರಕಾರ ಹೆಸರಿಗಷ್ಟೇ ಅದು ಹೆವಿ ಇಂಡಸ್ಟ್ರೀಸು, ಅದರಲ್ಲಿ ಕುಮಾರಸ್ವಾಮಿ ಅವರ ಪಾತ್ರ ಏನೂ ಇರಲ್ಲ. ಬಂದಿದ್ದನ್ನು ಒಪ್ಪಿಕೊಂಡು ಕುಮಾರಸ್ವಾಮಿ ಅವರು ಕೆಲಸ ಮಾಡಬೇಕಾಗತ್ತೆ, ಅದು ಕುಮಾರಸ್ವಾಮಿ ಅವರ ರಾಜಕೀಯ ಅನಿವಾರ್ಯತೆ ಕೂಡ. ಮೂರನೆಯದ್ದು ವೆರಿ ಇಂಪಾರ್ಟೆಂಟ್, ಪ್ರಹ್ಲಾದ್ ಜೋಶಿ ಅವರಿಗೆ ಸಿಕ್ಕಿರುವಂತಹ ಖಾತೆ ಆಹಾರ ಮತ್ತು ಗ್ರಾಹಕ ವ್ಯವಹಾರ. ವೆರಿ ಇಂಪಾರ್ಟೆಂಟ್ ಯಾಕೆ ಇದು ಅಂತ ಹೇಳಿದ್ರೆ, ಕಳೆದ ವರ್ಷ ಕಾಂಗ್ರೆಸ್ ಸರ್ಕಾರ ಅನ್ನಭಾಗ್ಯ ಯೋಜನೆಯ ಅಡಿಯಲ್ಲಿ 5 ಕೆಜಿ ಬದಲು 10 ಕೆಜಿ ಅಕ್ಕಿಯನ್ನು ವಿತರಣೆ ಮಾಡಬೇಕೆನ್ನುವಂಥ ನಿರ್ಧಾರವನ್ನು ಕೈಗೊಂಡಂಥ ಸಂದರ್ಭದಲ್ಲಿ ಫುಡ್ ಕಾರ್ಪೊರೇಷನ್ ಇಂಡಿಯಾ ಅಂದರೆ ಆಹಾರ ನಿಗಮದವರು ಕರ್ನಾಟಕಕ್ಕೆ ಅಗತ್ಯ ಪ್ರಮಾಣದ ಅಕ್ಕಿಯನ್ನು ಪೂರೈಕೆ ಮಾಡಲಿಲ್ಲ, ನೆಪಗಳನ್ನು ಕೊಟ್ಟರು, ಅದಾದಮೇಲೆ ಖಾಸಗಿಯವರಿಗೆ ಮಾರಾಟ ಮಾಡಲಿಕ್ಕೆ ನಿರ್ಧಾರವನ್ನು ಕೈಗೊಂಡರು. ಸೊ ದೊಡ್ಡ ಇಶ್ಯೂ ಆಯಿತು, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ನಡುವೆ ಸಂಘರ್ಷ ಕೂಡ ಉಂಟಾಯಿತು. ಸೊ ಈಗ ಪ್ರಹ್ಲಾದ್ ಜೋಶಿ ಆ್ಯಸ್ ಎ ಆಹಾರ ಸಚಿವರಾಗಿ ಆಗಿರತಕ್ಕಂಥ ಈ ಅನ್ಯಾಯವನ್ನು, ದೌರ್ಜನ್ಯವನ್ನು ಅವರೀಗ ಬಗೆಹರಿಸಬೇಕಾಗತ್ತೆ. ಸೊ ಕಳೆದ ವರ್ಷದಿಂದ ಇದುವರೆಗೆ ಏನು ಅನ್ನಭಾಗ್ಯ ಯೋಜನೆಯ ಅಡಿಯಲ್ಲಿ 10 ಕೆಜಿ ಅಕ್ಕಿಯನ್ನು ಕೊಡಲಿಕ್ಕೆ ನಮಗೆ ಅಕ್ಕಿಯ ಕೊರತೆ ಉಂಟಾಯಿತು, ಅದನ್ನು ಈಗ ಪ್ರಹ್ಲಾದ್ ಜೋಶಿ ಅವರು ಹೆಂಗೆ ಹ್ಯಾಂಡ್ಲ್ ಮಾಡ್ತಾರೆ ಎನ್ನುವಂಥದ್ದು ವೆರಿ ಇಂಪಾರ್ಟೆಂಟು. ತುಂಬ ಜನ ಕೇಳ್ತಾರೆ ಕಾಂಗ್ರೆಸ್ ಸರ್ಕಾರ ಏನು, ಕಾಂಗ್ರೆಸ್ನವರು ಏನು ಮೋದಿಯವರನ್ನು ಕೇಳಿಬಿಟ್ಟು ಅಕ್ಕಿಯನ್ನು ಕೊಡುವ ಘೋಷಣೆ ಮಾಡಿದ್ರ ಅಥವಾ ಮೋದಿ ಏನಾದರೂ ಹೇಳಿದ್ರ ಅಂತ. ಇಟ್ಸ್ ನಾಟ್ ಎ ಆರ್ಗ್ಯುಮೆಂಟ್ ಪಾಯಿಂಟು. ವಿಷಯ ಏನು ಅಂತ ಹೇಳಿದ್ರೆ, ಆಹಾರ ನಿಗಮದಿಂದ ನಾವೇನು ಪುಕ್ಸಟ್ಟೆ ಅಕ್ಕಿಯನ್ನು ಕೇಳ್ತಾ ಇಲ್ಲ, ನಾವು ಕೂಡ ದುಡ್ಡು ಕೊಟ್ಟು ನಮಗೆ ಕೊಡಿ ಅಂತ ಕೇಳ್ತಾ ಇರೋದು. ಇವರು ಆಹಾರ ನಿಗಮದವರು ಆ ಅಕ್ಕಿಗೆ ಮಾರುಕಟ್ಟೆಯಲ್ಲಿ, ಮುಕ್ತ ಮಾರುಕಟ್ಟೆಯಲ್ಲಿ ಇವರು ಮಾರಾಟ ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ಡಿಮ್ಯಾಂಡೇ ಬರಲಿಲ್ಲ, ನಮಗೆ ಕೊಡಲಿಕ್ಕೆ ಇವರಿಗೆ ತೊಂದರೆ ಆಯಿತು, ಖಾಸಗಿಯವರಿಗೆ ಮಾರಾಟ ಮಾಡಲಿಕ್ಕೆ ಪ್ರಯತ್ನವನ್ನು ಪಟ್ಟರು, ಖಾಸಗಿಯವರು ಕೂಡ ಅದನ್ನು ಪರ್ಚೇಸ್ ಮಾಡಲಿಲ್ಲ. ಭಾರತ್ ರೈಸ್ ನೋಡಿ, ಆರಂಭದಲ್ಲಿ ದೊಡ್ಡ ಅಬ್ಬರವನ್ನು ಮಾಡಿದ್ರು ಭಾರತ್ ರೈಸ್ ಅಂತೇಳಿ, ಆಮೇಲೆ ಅದರದ್ದು ಸುದ್ದಿನೇ ಇಲ್ಲ, ಈಗಂತೂ ಅದರ ಸುದ್ದಿನೇ ಇಲ್ಲ. ಸೊ ಆಸ್ ಪ್ರಹ್ಲಾದ್ ಜೋಶಿ ಕರ್ನಾಟಕವನ್ನು ಪ್ರತಿನಿಧಿಸ್ತಾ ಇರುವಂಥ ಒಬ್ಬ ಸಂಸದರಾಗಿ, ಆಹಾರ ಸಚಿವಾಲಯದ ಸಚಿವರಾಗಿ ಇದನ್ನು ಹೇಗೆ ನಿಭಾಯಿಸ್ತಾರೆ ಎನ್ನುವಂಥದ್ದು. ಇನ್ನು ವಿ ಸೋಮಣ್ಣ ಅವರಿಗೆ ಸಿಕ್ಕಿರುವಂಥ ಖಾತೆ, ಸುರೇಶ್ ಅಂಗಡಿ ಅವರು ಕೂಡ ಈ ಹಿಂದೆ ರೈಲ್ವೆ ಸಚಿವರಾಗಿದ್ದಂಥವರು, ರೈಲ್ವೆ ಖಾತೆ ರಾಜ್ಯ ಸಚಿವರಾಗಿದ್ದಂಥವರು, ಹಂಗೆ ನೋಡೋಕೆ ಹೋದರೆ ರಮೇಶ್ ಜಿಗಜಿಣಗಿ ಅವರು ಕೂಡ ಜಲಶಕ್ತಿ ಖಾತೆಯ ರಾಜ್ಯ ಸಚಿವರಾಗಿದ್ದರು. MSMEಗೆ ಸಂಬಂಧಪಟ್ಟ ಹಾಗೆ ಶೋಭಾ ಕರಂದ್ಲಾಜೆ ಅವರನ್ನು ರಾಜ್ಯ ಸಚಿವರನ್ನಾಗಿ ಮಾಡಿದ್ದಾರೆ. ನನ್ನ ಪ್ರಕಾರ ಕುಮಾರಸ್ವಾಮಿ ಅವರ ಹೆವಿ ಇಂಡಸ್ಟ್ರಿಗಿಂತ ಶೋಭಾ ಕರಂದ್ಲಾಜೆ ಅವರ MSME ಖಾತೆಯೇ ಅವರಿಗೆ ಸಿಕ್ಕಿರುವಂಥ ರಾಜ್ಯ ಖಾತೆಯಲ್ಲಿ ಕೆಲಸ ಮಾಡುವಂಥ, ಹಂಗೆ ನೋಡೋಕೆ ಹೋದರೆ ಸೋಮಣ್ಣ ಅವರು ಕೂಡ ಕೆಲಸ ತೆಗೆಸುವ ವಿಚಾರದಲ್ಲಿ ಸೋಮಣ್ಣ ಚುರುಕಿರೋದ್ರಿಂದಾಗಿ, ಅವರಿಗೆ ಆ ವ್ಯವಹಾರದ ಚಾಕಚಕ್ಯತೆ ತುಂಬ ಚೆನ್ನಾಗಿರೋದ್ರಿಂದಾಗಿ ಸೋಮಣ್ಣ ಅವರಿಗೆ ಬಹುಶಃ ರೈಲ್ವೆ ಮತ್ತು ಜಲಶಕ್ತಿಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಮುಖವಾದಂತಹ ಜವಾಬ್ದಾರಿಯನ್ನು ಅವರು ನಿರ್ವಹಿಸ್ಬೋದು. ಅದರ ಜೊತೆಗೆ ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟ ಹಾಗೆ ತಮಿಳುನಾಡು ಮತ್ತು ಕರ್ನಾಟಕದ ಜೊತೆ ಇರತಕ್ಕಂಥ ವಿವಾದ, ಮಹದಾಯಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ನಮಗೂ ಗೋವಾಕ್ಕೂ ಇರತಕ್ಕಂಥ ವಿವಾದಗಳು ಏನಿದ್ದಾವೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸ್ವತಃ ಸೋಮಣ್ಣ ಅವರೇ ಜಲಶಕ್ತಿ ಖಾತೆ ರಾಜ್ಯ ಸಚಿವರಾಗಿರೋದರಿಂದ ಸೋಮಣ್ಣ ಅವರ ಮೇಲೂ ಕೂಡ ಜವಾಬ್ದಾರಿಗಳು ಜಾಸ್ತಿ ಆಗ್ತವೆ. ಕುಮಾರಸ್ವಾಮಿ ಅವರಿಗೆ ಸಿಕ್ಕಿರುವಂತಹ ಹೆವಿ ಇಂಡಸ್ಟ್ರಿಗಿಂತ ಶೋಭಾ ಕರಂದ್ಲಾಜೆ ಅವರಿಗೆ ಸಿಕ್ಕಿರುವಂತಹ MSME ರಾಜ್ಯ ಖಾತೆಯೇ ತುಂಬ ಒಳ್ಳೆಯ ಖಾತೆ ಅಂತೇಳಿ ನನಗೆ ಅನ್ನಿಸ್ತಾ ಇರುವಂಥದ್ದು. ಬಿಕಾಸ್ MSME ಸ್ಮಾಲ್ ಮತ್ತು ಮೀಡಿಯಂ ಸ್ಕೇಲ್ ಇಂಡಸ್ಟ್ರೀಸ್ ಏನಿದೆ ಈ ದೇಶದಲ್ಲಿ ಅತಿ ದೊಡ್ಡ ಪ್ರಮಾಣದಲ್ಲಿ ಜಾಬ್ ಕ್ರಿಯೇಷನ್ ಮಾಡುವಂತಹ ಇಂಡಸ್ಟ್ರಿ ಅದು.
ಅತಿದೊಡ್ಡ ಪ್ರಮಾಣದಲ್ಲಿ, ಅದು ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಆಗಿ, ನೇರ ಮತ್ತು ಪರೋಕ್ಷವಾಗಿ ದೇಶದಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಜಾಬ್ ಕ್ರಿಯೇಷನ್ ಅನ್ನು ಮಾಡ್ತಿರುವಂಥ ಇಂಡಸ್ಟ್ರಿ ಅದು, ಆ ಸೆಕ್ಟರ್ ಅದು. ಸೊ ಶೋಭಾ ಕರಂದ್ಲಾಜೆ ಅವರು ಕರ್ನಾಟಕದಲ್ಲೂ ಕೂಡ ಎಂ ಎಸ್ ಎಂ ಇ ಸೆಗ್ಮೆಂಟ್ಗೆ, ಆ ಕೆಟಗರಿಗೆ ಯಾವ ರೀತಿ ಕೇಂದ್ರ ಸರ್ಕಾರದಿಂದ ನೆರವನ್ನು ರಾಜ್ಯಕ್ಕೆ ಪರ್ಟಿಕ್ಯುಲರ್ಲಿ ರಾಜ್ಯಕ್ಕೆ ಕಾನ್ಸಂಟ್ರೇಟ್ ಮಾಡುವಂಥ ರೀತಿಯಲ್ಲಿ, ರಾಜ್ಯದ ಹಿತಾಸಕ್ತಿಯನ್ನು ಕಾಪಾಡುವಂಥ ರೀತಿಯಲ್ಲಿ ಎಷ್ಟು ಮಟ್ಟಿಗೆ ಕೆಲಸ ಮಾಡಬಹುದು ಎನ್ನುವಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ. ಆ್ಯಕ್ಚುಲಿ ಅವರು ಕೇಂದ್ರ ಕೃಷಿ ಖಾತೆ ರಾಜ್ಯ ಸಚಿವರಾಗಿದ್ದಂಥವ್ರು, ಈಗ ಕಳೆದ ಅವಧಿಯವರೆಗೂ ಕೂಡ ಈ ಎರಡನೇ ಅವಧಿಯಲ್ಲಿ ಏನಂತ ಹೇಳ್ಕೊಳ್ಳುವಂಥ ಕೆಲಸ ಮಾಡಲಿಲ್ಲ. ಚಿಕ್ಕಮಗಳೂರಲ್ಲಿ ಟೀಕೆಗೊಳಗಾದರೂ ಈ ಕಡೆ ವಲಸೆ ಬಂದರು, ಅವರನ್ನು ಕರ್ಕಬಂದು ಇಲ್ಲಿ ನಿಲ್ಲಿಸಿ ಗೆಲ್ಲಿಸ್ಕೊಂಡು ಬಂದರು ಬಿ ಜೆ ಪಿಯವರು. ಸೊ ಶೋಭಾ ಕರಂದ್ಲಾಜೆ ಅವರಿಗೆ ಒಂದು ವೇಳೆ ತಮಗೆ ಸಿಕ್ಕಿರುವಂತಹ ಈ ಎರಡನೆಯ ದೊಡ್ಡ ಅವಕಾಶವನ್ನು ಸದುಪಯೋಗ ಪಡಿಸ್ಕೋಬೇಕು, ಕರ್ನಾಟಕದ ಜನತೆಗೆ ಏನಾದರೂ ಕೆಲಸ ಮಾಡಿಕೊಡ್ಬೇಕು ಅಂತ ಹೇಳಿದ್ರೆ ಅವರಿಗೆ ಸಿಕ್ಕಿರುವಂಥ ಖಾತೆ ಇದೆಯಲ್ಲ, ಅದು ತುಂಬ ಒಳ್ಳೆಯ ಖಾತೆ. ಈ ಒಂದು ಇಟ್ ಈಸ್ ದ ಸ್ಟೇಟ್ ಪೋಸ್ಟ್ ಆದರೂ ಕೂಡ ತುಂಬ ಒಳ್ಳೆಯ ಖಾತೆ ಸಿಕ್ಕಿದೆ, ಅದನ್ನು ಅವ್ರಿಗೆ ಹೇಗೆ ನಿಭಾಯಿಸ್ತಾರೆ ಎನ್ನುವಂಥದ್ದಷ್ಟೇ ಇರ್ತಕ್ಕಂಥ ಸವಾಲು. ಸೊ ನನ್ನ ಅನಿಸಿಕೆಯ ಪ್ರಕಾರ ಪ್ರಹ್ಲಾದ್ ಜೋಶಿ ಅವರಿಗೆ ಸಿಕ್ಕಿರ್ತಕ್ಕಂಥ ಖಾತೆ ಆಹಾರ, ಸೋಮಣ್ಣ ಅವರಿಗೆ ಸಿಕ್ಕಿರುವಂತಹ ಜಲಶಕ್ತಿ ಮತ್ತು ರೈಲ್ವೆ ಸಚಿವಾಲಯ, ಮತ್ತು ಶೋಭಾ ಕರಂದ್ಲಾಜೆ ಅವರಿಗೆ ಸಿಕ್ಕಿರುವಂತಹ ಸಣ್ಣ ಮತ್ತು ಮಧ್ಯಮ ಖಾತೆ ರಾಜ್ಯ ಸಚಿವ ಸ್ಥಾನ, ಇದು ಇಂಪಾರ್ಟೆಂಟ್ ನಮಗೆ.